ನಮಸ್ಕಾರ ಗೆಳೆಯರೆ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರ ವಿಡಿಯೋದಲ್ಲಿ ನಮ್ಮ ದೇಶದ ದೊಡ್ಡ ಗ್ರೂಪ್ಗಳಲ್ಲಿ ಒಂದಾಗಿರುವಂತಹ ಗ್ರೂಪ್ನ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಆ ಗ್ರೂಪ್ನ 4 ಜನರಿಗೆ ಜೈಲು ಶಿಕ್ಷೆ ಆಗಿದೆ. ಆ ಗ್ರೂಪ್ ಯಾವುದು, ಯಾಕೆ ಶಿಕ್ಷೆ ಆಗಿದೆ, ನಂತರ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಆ ಗ್ರೂಪ್ನ ಶೇರ್ಗಳು ಯಾವ್ಯಾವು, ಸೋಮವಾರ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬಹುದು ಸ್ಟಾಕ್ಗಳ ಮೇಲೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಗೆಳೆಯರೆ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಆ ಗ್ರೂಪ್ ಯಾವುದು ಅಂತ ನಾವು ನೋಡೋದಾದ್ರೆ ಹಿಂದೂಜ ಗ್ರೂಪ್. ಈ ಗ್ರೂಪ್ ನ ಬಗ್ಗೆ ನೀವು ಕೇಳಿರ್ತೀರಿ, ಹಾಗೆ ಈ ಗ್ರೂಪ್ ನ ಹಲವಾರು ಸ್ಟಾಕ್ ಗಳು ಕೂಡ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದ್ದಾವೆ. ಅದರಲ್ಲಿ ತುಂಬಾ ಜನರ ಫೇವರೇಟ್ ಸ್ಟಾಕ್ ಅದು ಕೂಡ ಒಂದಿದೆ. ಅದನ್ನೆಲ್ಲ ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ನ್ಯೂಸ್ ಅನ್ನು ನೋಡೋಣ, ಯಾರಿಗೆಲ್ಲ ಶಿಕ್ಷೆ ಆಗಿದೆ, ಯಾಕೆ ಶಿಕ್ಷೆ ಆಗಿದೆ, ತುಂಬಾ ಇಂಪಾರ್ಟೆಂಟ್. ಹಾಗೆ ಶಿಕ್ಷೆ ಕೊಟ್ಟಿರೋದು ಯಾವ ಕೋರ್ಟ್ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಗೆಳೆಯರೆ, ನ್ಯೂಸ್ ನೋಡಬಹುದು, ಸ್ವಿಸ್ ಕೋರ್ಟ್ ಸೆಂಟೆನ್ಸಸ್ ವೆಲ್ ದಿ ಹಿಂದೂಜಾ ಫ್ಯಾಮಿಲಿ ಮೆಂಬರ್ಸ್. ಇಲ್ಲಿ ನೋಡಬಹುದು, ಹಿಂದೂಜಾ ಬ್ರದರ್ಸ್ ಸೆಂಟೆನ್ಸ್ ಟು ಜೈಲ್ ಬ್ರೇಕ್ ಡೌನ್ ಆಫ್ ಚಾರ್ಜಸ್ ಅಗೇನ್ಸ್ಟ್ ಇಂಡಿಯಾ ಬಾರ್ನ್ ರಿಚೆಸ್ಟ್ ಫ್ಯಾಮಿಲಿ ಅಂತ ಇದೆ. ಮುಂದಕ್ಕೆ ಅಂದ್ರೆ ಇವರಿಗೆ ಶಿಕ್ಷೆಯನ್ನ ಕೊಟ್ಟಿರೋದು ಸ್ವಿಟ್ಜರ್ಲೆಂಡ್ನ ಕೋರ್ಟ್. ಯಾಕೆ ಈ ಶಿಕ್ಷೆಯನ್ನ ಕೊಟ್ಟಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ನಾವು ಈ ಆರ್ಟಿಕಲ್ ಅಲ್ಲಿ. ನೋಡಬಹುದು, ಹಿಂದೂಜಾ ಬ್ರದರ್ಸ್ ಸೆಂಟೆನ್ಸ್ ಟು ಜೈಲ್ ಫಾರ್ ಎಕ್ಸ್ಪ್ಲೋಯಿಟಿಂಗ್ ಸರ್ವೆಂಟ್ಸ್, ಹಿಯರ್ ಇಸ್ ವಾಟ್ ದೇ ವರ್ ಚಾರ್ಜ್ಡ್ ವಿತ್. ಈ ಆರ್ಟಿಕಲ್ ಅಲ್ಲಿ ಎಲ್ಲಾನು ಕೂಡ ಡೀಟೇಲ್ ಆಗಿದೆ. ನೋಡಬಹುದು, 4 ಮೆಂಬರ್ಸ್ ಆಫ್ ದ ಪ್ರಾಮಿನೆಂಟ್ ಹಿಂದೂಜಾ ಫ್ಯಾಮಿಲಿ ವರ್ ಕನ್ವಿಕ್ಟೆಡ್ ಆನ್ ಫ್ರೈಡೇ ಫಾರ್ ಎಕ್ಸ್ಪ್ಲೋಯಿಟಿಂಗ್ ಅಂಡರ್ ಪೇಡ್ ಸರ್ವೆಂಟ್ಸ್ ಅಟ್ ದೇರ್ ಲಕ್ಸುರಿಯಸ್ ವಿಲ್ಲಾ ಇನ್ ಜಿನೆವಾ, ಸ್ವಿಟ್ಜರ್ಲ್ಯಾಂಡ್. ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಇರುವಂತ ಇವರ ವಿಲ್ಲಾದಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ರು ಒಂದಷ್ಟು ಜನರನ್ನ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಶಿಕ್ಷೆ ಆಗಿರೋದು ನೋಡಬಹುದು. ಪ್ರಕಾಶ್ ಹಿಂದೂಜಾ 78 ಇಯರ್ಸ್ ಏಜ್ ಆಗಿರೋರು, ಹಾಗೆ ಕಮಲ್ ಹಿಂದೂಜಾ 75, ಇವರಿಬ್ಬರಿಗೆ ಶಿಕ್ಷೆ ಆಗಿದೆ. ಅದರಲ್ಲೂ 4.5 ವರ್ಷ, ಇಬ್ಬರಿಗೂ ಕೂಡ 4.5 ವರ್ಷ ಶಿಕ್ಷೆ ಆಗಿದೆ. ನಂತರ ಅಜಯ್ ಹಿಂದೂಜಾ ಅಂಡ್ ಈಸ್ ವೈಫ್ ನಮ್ರತಾ, ಇವರಿಬ್ಬರಿಗೆ 4 ವರ್ಷ ಶಿಕ್ಷೆ ಆಗಿದೆ. ಜೊತೆಗೆ ಹಿಂದೂಜಾ ಫ್ಯಾಮಿಲಿ ಬಿಸ್ನೆಸ್ ಮ್ಯಾನೇಜರ್ ಏನಿದ್ದಾರೆ ನಜೀಬ್ ಜಿಯಾಜಿ, ಇವರನ್ನ 18 ಮಂತ್ ಸಸ್ಪೆಂಡ್ ಮಾಡಿದ್ದಾರೆ. ಇದು ಬಂದಿರುವಂತ ಶಿಕ್ಷೆಯ ಪ್ರಮಾಣ ಈ 4 ಜನರಿಗೆ. ಹಾಗೆ ನಂತರ ಏನ್ ಮಾಡಿದರೆ ಇವರು, ಆ ವಿಚಾರಕ್ಕೆ ಬರೋದಾದ್ರೆ ಗೆಳೆಯರು ನೋಡಬಹುದು, ಹಿಂದೂಜಾ ಫ್ಯಾಮಿಲಿ ಮೆಂಬರ್ಸ್ ವರ್ ಅಕ್ಯೂಸ್ಡ್ ಆಫ್ ಸೀಸಿಂಗ್ ವರ್ಕರ್ಸ್ ಪಾಸ್ಪೋರ್ಟ್ಸ್, ಪ್ರಿವೆಂಟಿಂಗ್ ದೆಮ್ ಫ್ರಮ್ ಲಿವಿಂಗ್ ದ ವಿಲ್ಲಾ ಅಂಡ್ ಫೋರ್ಸಿಂಗ್ ದೆಮ್ ಟು ವರ್ಕ್ ಲಾಂಗ್ ಅವರ್ ಫಾರ್ ಮಿನಿಮಲ್ ಪೇ. ಅಂದ್ರೆ ಇವರು ವರ್ಕರ್ಸ್ ಅನ್ನ ಇಲ್ಲಿಂದನೇ ಕರ್ಕೊಂಡೋಗಿದ್ದಾರೆ, ಅಂದ್ರೆ ನಮ್ಮ ದೇಶದ ವರ್ಕರ್ಸ್ ಅನ್ನೇ ಕರ್ಕೊಂಡೋಗಿದ್ದಾರೆ ಸ್ವಿಟ್ಜರ್ಲೆಂಡ್ಗೆ, ಅವರ ಪಾಸ್ಪೋರ್ಟ್ ಅನ್ನ ತಗೊಂಡಿಟ್ಕೊಂಡಿದ್ದಾರೆ, ಯಾಕಂದ್ರೆ ಅವ್ರು ಯಾವ್ದೇ ಕಾರಣಕ್ಕೂ ಆಚೆ ಹೋಗ್ಬಾರ್ದು ಅಂತ. ನಂತರ ಅವ್ರನ್ನ ಆಚೆ ಹೋಗಕ್ಕೂ ಕೂಡ ಬಿಟ್ಟಿಲ್ಲ, ಪಾಸ್ಪೋರ್ಟ್ ತಗೊಂಡಿರೋದೇ ಆಚೆ ಹೋಗ್ಬಾರ್ದು ಅಂತ. ನಂತರ ಫೋರ್ಸಿಂಗ್ ದೆಮ್ ಟು ವರ್ಕ್ ಲಾಂಗ್ ಅವರ್ಸ್, ಅಂದ್ರೆ ಇಲ್ಲಿಂದ ಅಲ್ಗೋದ್ಮೇಲೆ ಮನೆಯಲ್ಲೇ ಕೆಲಸ ಮಾಡ್ತಾರೆ ಅಂದ್ರೆ ಮಲ್ಕೊಳ್ಳೋ ಅಷ್ಟು ಟೈಮ್ ಅನ್ನ ಬಿಟ್ಟು ಇನ್ನೆಲ್ಲ ಟೈಮು ಕೆಲಸನೇ ಮಾಡ್ತಾ ಇರ್ಬೇಕಾಗುತ್ತೆ. ಅದು ಮಿನಿಮಲ್ ಪೇಗೆ ತುಂಬಾ ಕಡಿಮೆ ಸಂಬಳವನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಇಲ್ಲಿ ಇರುವಂತ ಅಲಿಗೇಷನ್ಸ್ ಏನಂದ್ರೆ, ಅವ್ರ ಪೇಮೆಂಟ್ ಅನ್ನ ಇಂಡಿಯಾದಲ್ಲಿ ಕೊಟ್ಟಿದ್ದಾರೆ, ಇಂಡಿಯನ್ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಮಾಡಿದ್ದಾರೆ ಇಂಡಿಯನ್ ರುಪೀಸ್ ಅಲ್ಲಿ. ಇವನ್ ಅವ್ರ ಸಂಬಳವನ್ನ ಅವರು ಸ್ವಿಟ್ಜರ್ಲೆಂಡ್ ಅಲ್ಲಿ ಬಳಸದಿಕ್ಕೆ ಆಗದೆ ಇರೋ ತರ. ಸೊ ನೀವಿಲ್ಲೇ ನೋಡಬಹುದು, ಮೆನಿ ವರ್ಕರ್ಸ್ ಓನ್ಲಿ ಸ್ಪೀಕಿಂಗ್ ಹಿಂದಿ, ಸೊ ಹಿಂದಿಯನ್ನ ಬಿಟ್ಟು ಬೇರೆ ಭಾಷೆ ಗೊತ್ತಿಲ್ಲದೆ ಇರೋರು. ಹಾಗೆ ವರ್ ಪೇಯ್ಡ್ ಇನ್ ರುಪೀಸ್ ಟು ಬ್ಯಾಂಕ್ ಅಕೌಂಟ್ಸ್ ಇನ್ ಇಂಡಿಯಾ ವಿಚ್ ದೇ ಕುಡ್ ನಾಟ್ ಅಕ್ಸೆಸ್ ವೈಲ್ ಇನ್ ಸ್ವಿಟ್ಜರ್ಲ್ಯಾಂಡ್, ಆಸ್ ರಿಪೋರ್ಟೆಡ್ ಬೈ ಬ್ಲೂಮ್ಬರ್ಗ್. ಆಬ್ವಿಯಸ್ಲಿ ಇಂಡಿಯನ್ ಬ್ಯಾಂಕ್ ಅಕೌಂಟ್ಗೆ ಸ್ಯಾಲರಿ ಹಾಕಿದ್ರೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಅವ್ರ ಹೇಗೆ ಯೂಸ್ ಮಾಡೋಕ್ಕಾಗುತ್ತೆ? ಇದು ಕೋರ್ಟ್ ಅಲ್ಲಿ ಬಂದಿರುವಂತಹ ಅಲಿಗೇಷನ್ಸ್, ಅದೇ ಅಲಿಗೇಷನ್ಸ್ ಮೇಲೆ ಶಿಕ್ಷೆ ಕೂಡ ಅನೌನ್ಸ್ಮೆಂಟ್ ಆಗಿದೆ. ಇದನ್ನ ಕಂಪನಿಯ ಅಥವಾ ಈ ಗ್ರೂಪ್ನ ಫ್ಯಾಮಿಲಿ ಲೀಗಲ್ ಟೀಮ್ ಏನಿದೆ ಡಿನೈ ಮಾಡಿದ್ದಾರೆ. ನಮ್ಮಲ್ಲಿ ಕೆಲಸ ಮಾಡ್ತಿದ್ದವ್ರನ್ನ ನಾವು ರೆಸ್ಪೆಕ್ಟ್ಫುಲಿ ಟ್ರೀಟ್ ಮಾಡಿದೀವಿ, ಅವ್ರಿಗೆ ಒಳ್ಳೆ ಅಕಾಮಡೇಷನ್ ಕೊಟ್ಟಿದೀವಿ, ಒಳ್ಳೆ ಸ್ಯಾಲರಿನೂ ಕೂಡ ಕೊಟ್ಟಿದೀವಿ ಅಂತ ಹೇಳಿದ್ದಾರೆ. ಸೊ ಆಬ್ವಿಯಸ್ಲಿ ಅವರವ್ರ ಪರವಾಗಿ ವಾದ ಮಾಡ್ಕೊಳ್ಳೇಬೇಕು. ಎಲ್ಲ ವಾದವನ್ನ ನೋಡಿ ಅಲ್ಲಿನ ಸಾಕ್ಷಿಗಳು ವಿಚಾರಣೆ ನಂತರ ಕೋರ್ಟ್ ಇದನ್ನ ಅನೌನ್ಸ್ಮೆಂಟ್ ಮಾಡಿರುತ್ತೆ ಕೂಡ. ಹಾಗೆ ಇದು 2018 ಕೇಸ್, ಇವತ್ತು ನಿನ್ನೆಯ ಕೇಸ್ ಅಲ್ಲ. ನೀವಿಲ್ಲೇ ನೋಡಬಹುದು, ದ ಕನ್ವಿಕ್ಷನ್ ಸ್ಟೆಮ್ ಫ್ರಮ್ ಎ ಕೇಸ್ ದಟ್ ಬಿಗ್ಯಾನ್ ಇನ್ 2018 ವೆನ್ ಸ್ವಿಸ್ ಪ್ರಾಸಿಕ್ಯೂಟರ್ಸ್ ಆಕ್ಟಿಂಗ್ ಆನ್ ಎ ಟಿಪ್ ಆಫ್ ರೈಡೆಡ್ ಹಿಂದೂಜಾ ವಿಲ್ಲಾ, ಹಿಂದೂಜಾ ಬ್ಯಾಂಕ್ ಆಫೀಸರ್ಸ್ ಅಂಡ್ ಅದರ್ ಲೋಕಲ್ ಬಿಸ್ನೆಸಸ್ ಓನ್ಡ್ ಬೈ ಹಿಂದೂಜಾ ಗ್ರೂಪ್, ಡಾಕ್ಯುಮೆಂಟ್ಸ್ ಅಂಡ್ ಹಾರ್ಡ್ ಡ್ರೈವ್ಸ್ ವರ್ ಸೀಸ್ಡ್ ಆಸ್ ಎವಿಡೆನ್ಸ್. ಇದು ಇವತ್ತಿನ ಕೇಸ್ ಅಲ್ಲ, ಆಲ್ಮೋಸ್ಟ್ 6 ವರ್ಷದ ಹಿಂದಿನ ಕೇಸ್, ಆದ್ರೆ ಶಿಕ್ಷೆ ಇವಾಗ ಘೋಷಣೆ ಆಗಿದೆ ಅಷ್ಟೇ. ಜೊತೆಗೆ ಇವರು ಅನ್ಆಥರೈಸ್ಡ್ ಎಂಪ್ಲಾಯ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಆರೋಪ ಇದೆ. ಮಿನಿಮಮ್ ಹೆಲ್ತ್ ಬೆನಿಫಿಟ್ಸ್, ಹಾಗೆ ಪೇಯಿಂಗ್ ವೇಜಸ್ ಲೆಸ್ ದ್ಯಾನ್ 1/10 ಆಫ್ ಸ್ಟ್ಯಾಂಡರ್ಡ್ ರೇಟ್ ಆಫ್ ಸಚ್ ಜಾಬ್ ಇನ್ ಸ್ವಿಟ್ಜರ್ಲ್ಯಾಂಡ್, ಇವೆಲ್ಲನೂ ಕೂಡ ಆರೋಪಗಳು. ಅವುಗಳ ಸಾಬೀತಾದ ಹಿನ್ನೆಲೆಯಲ್ಲಿ ಶಿಕ್ಷೆ ಘೋಷಣೆಯಾಗಿದೆ. ಸೊ ನಂತರ ನೆಕ್ಸ್ಟ್ ಏನು, ನೆಕ್ಸ್ಟ್ ಇವರು ಇದನ್ನ ಚಾಲೆಂಜ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ನೆಕ್ಸ್ಟ್ ಕೋರ್ಟ್ಗೆ ಹೋಗ್ತಾರೆ, ಈಗ ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್, ನಂತರ ಹೈಕೋರ್ಟ್, ನಂತರ ಸುಪ್ರೀಂ ಕೋರ್ಟ್ ಇರೋ ಹಾಗೆ ಅಲ್ಲೂ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಇವರು ನಾವು ಇದನ್ನ ಚಾಲೆಂಜ್ ಮಾಡ್ತೀವಿ ಅಂತ ಕೂಡ ಇವರು ಹೇಳಿದ್ದಾರೆ. ಅದನ್ನ ಮಾಡ್ತಾರೆ ಕೂಡ. ಸೊ ನೆಕ್ಸ್ಟ್ ನಮಗಿಲ್ಲಿ ಇಂಪಾರ್ಟೆಂಟ್ ಆಗಿ ಬರೋದು, ಈ ಗ್ರೂಪ್ ನ ಯಾವೆಲ್ಲ ಸ್ಟಾಕ್ ಗಳು ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದ್ದಾವೆ, ಸೋಮವಾರ ಯಾವ ರೀತಿ ರಿಯಾಕ್ಷನ್ ಬರಬಹುದು ಅನ್ನುವಂಥದ್ದು. ನಾವಿಲ್ಲಿ ನೋಡಬಹುದು, ಹಿಂದೂಜಾ ಗ್ರೂಪ್ ನ ಹಲವಾರು ಕಂಪನಿಗಳಿದ್ದಾವೆ.
ಇದರಲ್ಲಿ ಎಲ್ಲವೂ ಕೂಡ ಲಿಸ್ಟೆಡ್ ಇಲ್ಲ, ಅನ್ಲಿಸ್ಟೆಡ್ ಕೂಡ ಇದಾವೆ. ಅದರಲ್ಲಿ ಮೇನ್ ಆಗಿ ನೋಡಬಹುದು ಲಿಸ್ಟೆಡ್ ಅಲ್ಲಿ ಅಶೋಕ್ ಲೇಲ್ಯಾಂಡ್ ಇದೆ. ಸೊ ನಾನು ಮೊದಲಿಗೆ ಹೇಳಿದೆ ಹಲವರ ಫೇವರೇಟ್ ಸ್ಟಾಕ್ ಕೂಡ ಇದೆ ಈ ಗ್ರೂಪ್ ನಲ್ಲಿ ಅಂತ, ಅದು ಅಶೋಕ್ ಲೇಲ್ಯಾಂಡ್. ನಂತರ ಇಂಡಸ್ ಇಂಡ್ ಬ್ಯಾಂಕ್ ಇದೆ, HGS ಇದೆ, ಗಲ್ಫ್ ಆಯಿಲ್ ಇದೆ. ಸೊ 5-6 ಷೇರ್ಗಳು ಸಿಗುತ್ತೆ, ಅವುಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗಾದ್ರೆ ನಾಳೆ ಅಂದ್ರೆ ಸೋಮವಾರ ನೆಗೆಟಿವ್ ರೆಸ್ಪಾನ್ಸ್ ಇರ್ಬೋದಾ? ಖಂಡಿತ ಇರ್ಬೋದು. ಯಾಕೆಂತಂದ್ರೆ ಮೊನ್ನೆ ತಾನೆ ನಾವು ಒಂದು ಎಕ್ಸಾಂಪಲ್ ಅನ್ನ ನೋಡಿದೀವಿ. ಅದು ಆಕ್ಚುಲಿ ನಮ್ಮ ಇಂಡಿಯನ್ ಕಂಪನಿ, ಇಂಡಿಯಾದಲ್ಲಿ ಅಂದ್ರೆ ಮಧ್ಯಪ್ರದೇಶದಲ್ಲಿ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಂಡಿತ್ತು ಅನ್ನೋ ಕಾರಣಕ್ಕೆ ಸ್ಟಾಕ್ ಕ್ರಾಶ್ ಆಯಿತು. ಜೊತೆಗೆ ಮಧ್ಯಪ್ರದೇಶ ಗವರ್ನಮೆಂಟ್ ಅವರ ಲೈಸೆನ್ಸ್ ಅನ್ನು ಕೂಡ ರದ್ದು ಮಾಡಿತ್ತು. ಸೋಮ್ ಡಿಸ್ಟಿಲರೀಸ್ ಬೆಸ್ಟ್ ಎಕ್ಸಾಂಪಲ್ ಇತ್ತೀಚಿಂದು. ಇದೇ ರೀತಿ ಇದು ಕೂಡ ಇವರು ಇಲ್ಲಿ ಮಾಡಿಲ್ಲ, ಸ್ವಿಟ್ಜರ್ಲೆಂಡ್ ಅಲ್ಲಿ ಮಾಡಿದ. ಆದ್ರೆ ಮಕ್ಕಳಲ್ಲ, ದೊಡ್ಡವರೇ ಬಟ್ ರೂಲ್ಸ್ ಗೆ ವಿರುದ್ಧವಾಗಿ ಮಾಡಿದ್ದಾರೆ ಅನ್ನೋದು ಆರೋಪ. ಇದರಲ್ಲಿ ಎಷ್ಟು ಸತ್ಯ ಇದೋ ಗೊತ್ತಿಲ್ಲ, ಮುಂದಿನ ಕೋರ್ಟ್ ಅಲ್ಲಿ ಅವರು ಗೆಲ್ಲಬಹುದು. ಕಂಪನಿಯ ಓನರ್ಸ್ ಮೇಲೆ ಈ ರೀತಿ ಆರೋಪಗಳು ಬಂದಾಗ ಖಂಡಿತ ಕಂಪನಿಗಳಲ್ಲಿ ನೆಗೆಟಿವ್ ರೆಸ್ಪಾನ್ಸ್ ಅದೇ ಆಗುತ್ತೆ. ಹಾಗಂತ ಕ್ರಾಶ್ ಆಗ್ಬೋದು ಅನ್ನೋ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ. ಕ್ರಾಶ್ ಆಗದೆ ಇರ್ಬೋದು, ನಾರ್ಮಲ್ ಆಗಿ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ರೆಸ್ಪಾನ್ಸ್ ಬರಬಹುದು. ಹೇಗೆ ಸೋಮ್ ಡಿಸ್ಟಿಲರೀಸ್ ಅಲ್ಲಿ 5-6% ಡೌನ್ ಆಯ್ತು, ಅದೇ ರೀತಿ ಪರ್ಫಾರ್ಮೆನ್ಸ್ ಬಂದ್ರೂ ಬರಬಹುದು, ಇಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಬಂದ್ರೂ ಬರಬಹುದು. ಯಾಕಂದ್ರೆ ದೊಡ್ಡ ಗ್ರೂಪ್, ಒನ್ ಆಫ್ ದ UK's ರಿಚೆಸ್ಟ್ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ನಮ್ಮ ಇಂಡಿಯಾದಿಂದ ಹೋಗಿ ಅಲ್ಲಿ ಇರುವಂತ ಶ್ರೀಮಂತರಲ್ಲಿ ಈ ಗ್ರೂಪ್ ಕೂಡ ಒಂದು. ಮೊದಲಿಗೆ ಹಿಂದುಜಾ ಗ್ಲೋಬಲ್ ಸೊಲ್ಯೂಷನ್ಸ್ ನೋಡಬಹುದು, 4,000 crore ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್, ಸ್ಮಾಲ್ ಕ್ಯಾಪ್ ಕಂಪನಿ. 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 1 year ಅಲ್ಲಿ 19% ಡೌನ್ ಇದೆ, 5 years ಅಲ್ಲಿ 175% ಡೌನ್ ಇದೆ. ಹಾಗೆ 2021 ಕೂಡ ಆಲ್ಮೋಸ್ಟ್ ನಿಯರ್ಲಿ 50% ಡೌನ್ ಅಲ್ಲೇ ಇದೆ ಸ್ಟಾಕ್. ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ. ಈ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ನೆಗೆಟಿವ್ ರೆಸ್ಪಾನ್ಸ್ ಇರುತ್ತೆ ಅಂತ. ಸೊ ಪ್ರಾಬಬ್ಲಿ ನೆಗೆಟಿವ್ ಇರ್ಬೋದು, ಇರುವಂತ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಯಾರಿಗೆ ಗೊತ್ತು, ಮಾರ್ಕೆಟ್ ಯಾವತ್ತು ನಾವು ಅಂದ್ಕೊಂಡಂಗೆ ನಡೆಯೋದಿಲ್ಲ. ಬಟ್ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ನಂತರ ಅಶೋಕ್ ಲೇಲ್ಯಾಂಡ್ ತುಂಬಾ ಒಳ್ಳೆ ಸ್ಟಾಕ್, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತಹ ಸ್ಟಾಕ್, ಫಂಡಮೆಂಟಲಿ ಕೂಡ ಚೆನ್ನಾಗಿರುವಂತಹ ಕಂಪನಿ. ಆಟೋ ಇಂಡಸ್ಟ್ರಿಯಲ್ಲಿ 69,000 crore ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. ಲಾಸ್ಟ್ 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ, 43% ಪಾಸಿಟಿವ್ ಇದೆ. 5 years ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ, ಡಿಸೆಂಟ್ ಪರ್ಫಾರ್ಮೆನ್ಸ್. 2018 ಆಟೋ ಇಂಡಸ್ಟ್ರಿ ಡೌನ್ ಇತ್ತು, ಹಾಗಾಗಿ ಈ ಸ್ಟಾಕ್ ಕೂಡ ನೋಡಬಹುದು more than 70% ಡೌನ್ ಆಗಿತ್ತು. ನಂತರ ಒಳ್ಳೆ ರಿಕವರಿ ಕೂಡ ಈಗ ಬಂದಿದೆ, ಆಲ್ ಟೈಮ್ ಹೈ ಅಲ್ಲಿ ಟ್ರೇಡ್ ಆಗ್ತಿದೆ. ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ. ಅಬ್ಸರ್ವ್ ಮಾಡಿ, ಗ್ರೂಪ್ ನ ಓನರ್ಸ್ ಗೆ ಈ ರೀತಿ ಶಿಕ್ಷೆ ಆಗೋದು ಖಂಡಿತ ಯಾವ ಗ್ರೂಪ್ ಕೂಡ ಪಾಸಿಟಿವ್ ನ್ಯೂಸ್ ಆಗೋದಿಲ್ಲ. ಸೊ ನೆಗೆಟಿವ್ ನ್ಯೂಸ್, ಸೊ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನಂತರ ಗಲ್ಫ್ ಆಯಿಲ್ ಲೂಬ್ರಿಕೆಂಟ್ಸ್, 4,900 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಲಾಸ್ಟ್ 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ, 122%. 5 years ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ನೋಡಬಹುದು, ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ, ಡೌನ್ ಪರ್ಫಾರ್ಮೆನ್ಸ್ ಇತ್ತು. 2023 ಸ್ವಲ್ಪ ರಿಕವರ್ ಆಗಿದೆ, ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ಕಂಪನಿಯಲ್ಲಿ, ಇತ್ತೀಚೆಗೆ ಒಳ್ಳೆ ರಿಕವರಿ ಸ್ಟಾಕ್ ಅಲ್ಲಿ ಬಂದಿದೆ. ನಂತರ GOCL ಕಾರ್ಪೊರೇಷನ್, ಇದು ಕೂಡ ಇದೇ ಗ್ರೂಪ್ ನ ಕಂಪನಿ, 2,200 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ನಾವಿಲ್ಲೇ ಸೈಡ್ಗೆ ಬಂದ್ರೆ ನೋಡಬಹುದು ಇಲ್ಲಿ ಹಿಂದುಜಾ ಕ್ಯಾಪಿಟಲ್ ಲಿಮಿಟೆಡ್ ಪೇರೆಂಟ್ ಆರ್ಗನೈಸೇಷನ್ ಅಂದ್ರೆ ಅಗೇನ್ ಹಿಂದುಜಾ ಗ್ರೂಪ್ ನ ಕಂಪನಿನೇ ಇದು ಕೂಡ. GOCL ಕಾರ್ಪೊರೇಷನ್ 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 46% ಪಾಸಿಟಿವ್ ಇದೆ. 5 years ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ, 67%. ಅಂತ ಸೂಪರ್ ಡೂಪರ್ ರಿಟರ್ನ್ಸ್ ಏನಲ್ಲ, ಬರೀ 2,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿಲಿ 67% ಅಂದ್ರೆ ಇನ್ವೆಸ್ಟ್ ಮಾಡದೆ ದೂರ ಇರೋದು ಬೆಟರ್ ಇಂಥ ರಿಟರ್ನ್ಸ್ ಗೆ ಇಂಥ ಕಂಪನಿಗಳಲ್ಲಿ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು, ಈ ರೀತಿ ಪರ್ಫಾರ್ಮೆನ್ಸ್ ಇದೆ. ಇದು ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಏನಲ್ಲ ಇಲ್ಲಿವರೆಗೂ. ನಂತರ NDL ವೆಂಚರ್ಸ್ ಅಥವಾ ನೆಕ್ಸ್ಟ್ ಡಿಜಿಟಲ್ ಅಂತ ಇತ್ತು ಮುಂಚೆ ನೇಮ್, NDL ವೆಂಚರ್ಸ್ ಅಂತ ಮಾಡಿದರೆ. ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು, 331 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ತುಂಬಾ ರಿಸ್ಕಿ ಕಂಪನಿ, 19% ನೆಗೆಟಿವ್ ಇದೆ 1 year ಅಲ್ಲಿ. 5 years ಇನ್ನೂ ಆಗಿಲ್ಲ, 23 ಇಂದ ಚಾರ್ಟ್ ಅವೈಲೇಬಲ್ ಇದೆ, ಮೇ ಬಿ ರಿನೇಮ್ ಮಾಡಿದ್ಮೇಲೆ ಚಾರ್ಟ್ ಅಡ್ಜಸ್ಟ್ ಆಗಿರುತ್ತೆ. ಇದು ಕೂಡ ಅದೇ ಗ್ರೂಪ್ ನ ಕಂಪನಿ. ನಾವು ಇಲ್ಲೇ ಸೈಡಿಗೆ ಬಂದ್ರೆ ಇಲ್ಲಿ ನೋಡಬಹುದು ಇಂಡಸ್ ಇಂಡ್ ಮೀಡಿಯಾ ಕಮ್ಯುನಿಕೇಶನ್ಸ್, ಯಾಕಂದ್ರೆ ಇಂಡಸ್ ಇಂಡ್ ಕೂಡ ಇದೇ ಗ್ರೂಪ್ ನ ಕಂಪನಿ. ನೆಕ್ಸ್ಟ್ ಸ್ಟಾಕ್ ಇಂಡಸ್ ಇಂಡ್ ಬ್ಯಾಂಕ್ ಲಿಮಿಟೆಡ್, 100,00,000 crore ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಹಾಗೆ 1 year ಪರ್ಫಾರ್ಮೆನ್ಸ್ 19% ಇದೆ. 5 years ಅಲ್ಲಿ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್, ಎಸ್ಪೆಷಲಿ ಕೋವಿಡ್ ನಂತರ ಒಂದಷ್ಟು ರಿಕವರಿ ಆಗಿದೆ, ಬಟ್ ಈಗಲೂ ಕೂಡ 2019 ಹೈ ಅನ್ನ ಬೀಟ್ ಮಾಡೋಕ್ಕಾಗಿಲ್ಲ ಸ್ಟಾಕ್. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಯಾವ ರೀತಿ ಇದೆ ಅಂತ. 2018 ಹೈ ಇಂದ ಇನ್ನೂ ದೂರನೇ ಇದೆ. 2018 ವರೆಗೂ ತುಂಬಾ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್, ನಂತರ ಡೌನ್ ಇತ್ತು. ಒಂದಷ್ಟು ರಿಕವರಿ ಆಗಿದೆ, ಇನ್ನು ಫುಲ್ಲಿ ರಿಕವರಿ ಆಗಿಲ್ಲ. ಸೊ ಮೇಜರ್ ಆಗಿ ಈ ಎರಡು ಸ್ಟಾಕ್ಗಳು ತುಂಬಾನೇ ಸುದ್ದಿಯಲ್ಲಿರ್ತವೆ, ಯಾಕಂದ್ರೆ ಇಲ್ಲಿವರೆಗೂ ಬೆಟರ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವ ಈ ಗ್ರೂಪ್ ನ ಸ್ಟಾಕ್ಗಳಲ್ಲಿ ಇಂಡಸ್ ಇಂಡ್ ಬ್ಯಾಂಕ್ ಅಂಡ್ ಅಶೋಕ್ ಲೇಲ್ಯಾಂಡ್ ಈ ಎರಡೇ ಕಂಪನಿಗಳು ಒಂದಷ್ಟು ಮಟ್ಟಿಗೆ ಪಾಸಿಟಿವ್ ಇರೋದು. ಎಸ್ಪೆಷಲಿ ಅಶೋಕ್ ಲೇಲ್ಯಾಂಡ್ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ. ಹಾಗಾಗಿ ಈ ಎರಡು ಕಂಪನಿಗಳು ತುಂಬಾನೇ ಫೋಕಸ್ ಅಲ್ಲಿ ಇರ್ತವೆ ಸೋಮವಾರ ನ್ಯೂಸ್ ನ ಕಾರಣಕ್ಕೆ. ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಸೊ ಖಂಡಿತ ಅಶೋಕ್ ಲೇಲ್ಯಾಂಡ್ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತಹ ಕಂಪನಿ ಬಿಸ್ನೆಸ್ ವೈಸ್. ಇನ್ ಕೇಸ್ ಕರೆಕ್ಷನ್ ಬಂದ್ರೆ ಅದನ್ನ ಆಸ್ ಎ ಅಪರ್ಚುನಿಟಿ ಅನ್ನಾಗೆ ನೋಡಬಹುದು. ಇನ್ನು ಉಳಿದ ಸ್ಟಾಕ್ಗಳನ್ನ ನಾನಂತೂ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ. HGS ಆಗ್ಬೋದು, ಇಲ್ಲೂ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ. ಹಾಗೆ ಗಲ್ಫ್ ಆಯಿಲ್ ಲೂಬ್ರಿಕೆಂಟ್ಸ್ ಆಗ್ಬೋದು, GOCL ಆಗ್ಬೋದು, NDL ವೆಂಚರ್ಸ್ ಆಗ್ಬೋದು, ಇಂಡಸ್ ಇಂಡ್ ಬ್ಯಾಂಕ್ ಆಗ್ಬೋದು.
ನಾನು ಸ್ವಲ್ಪ ಪಾಸಿಟಿವ್ ಇರೋದಂದ್ರೆ ಅದು ಅಶೋಕ್ ಲೇಲ್ಯಾಂಡ್ ಅಲ್ಲಿ ಮಾತ್ರ. ಈ ಗ್ರೂಪ್ ನ ಬೇರೆ ಸ್ಟಾಕ್ ಗಳಲ್ಲಿ ಖಂಡಿತ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡ್ಲಿಕ್ಕೆ ಸಿಕ್ಕಿಲ್ಲ. ಹಾಗಾಗಿ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ. ಬೆಟರ್ ಅಂದ್ರೆ ಅಶೋಕ್ ಲೇಲ್ಯಾಂಡ್. ಇದರಲ್ಲಿ ಏನಾದ್ರೂ ಒಳ್ಳೆ ಪ್ರಮಾಣದ ಕರೆಕ್ಷನ್ ಆದ್ರೆ ಖಂಡಿತ ಅದನ್ನ ಆಸ್ ಎ ಅಪರ್ಚುನಿಟಿ ಅನ್ನಾಗಿ ಬಳಸ್ಕೊಳ್ಬಹುದು. ಯಾಕಂದ್ರೆ ಆರೋಪಗಳು ಬರ್ತವೆ, ಶಿಕ್ಷೆಗಳು ಆಗ್ಬಹುದು, ಹಾಗಂತ ಕಂಪನಿಯನ್ನ ರನ್ ಮಾಡೋರು ಅವರೇ ಏನಾಗಿರೋದಿಲ್ಲ. ಈಗ ಅವರು ರಿಟೈರ್ ಲೈಫ್ ಅನ್ನ ಎಂಜಾಯ್ ಮಾಡ್ತಿರೋರಾಗಿದೆ. ಬಟ್ ಗ್ರೂಪ್ ಗೆ ಖಂಡಿತ ಒಂದು ಬ್ಲಾಕ್ ಮಾರ್ಕ್ ಅಂತೂ ಬಂದೇ ಬರುತ್ತೆ ಇದರಿಂದ. ಬಟ್ ನೋಡೋಣ ಮುಂದುವರೆದು ಇನ್ನು ಹೈಯರ್ ಕೋರ್ಟ್ ಅಲ್ಲಿ ಏನಾಗುತ್ತೆ ಅಂತ. 2018 ಕೇಸ್ ಗೆ ಈಗ ಒಂದು ಅಂತ್ಯಕ್ಕೆ ಬಂದಿದೆ. ಮತ್ತೆ ಹೈಯರ್ ಕೋರ್ಟ್ ಅಂದ್ರೆ ಮತ್ತೆ ಯಾವಾಗಲೂ ಗೊತ್ತಿಲ್ಲ. ನೋಡೋಣ ಏನೆಲ್ಲ ಅಪ್ಡೇಟ್ ಗಳು ಮುಂದುವರೆದು ಬರ್ತವೆ ಅಂತ. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.